ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಪಾಲ್ಗೊಂಡಿರತಕ್ಕಂಥ ಏನು ಕಾವಾಡಿ ಮತ್ತು ಮಾವುತರ ಮಕ್ಕಳಿಗೆ ಇಂದು ಪಿರಿಯಾಪಟ್ಟಣದ ಒಂದು ಕನ್ನಡ ಕಲಾಭಿಮಾನಿಗಳ ಕ್ಷೌರಿಕ ಬಳಗ ಅಂತ ಇದೆ. ಆ ಕ್ಷೌರಿಕ ಬಳಗದಿಂದ ಉಚಿತವಾಗಿ ಎಲ್ಲರಿಗೂ ಅಂದರೆ ಇಲ್ಲಿ ನಾವೀಗ ನೋಡ್ಬೋದು ಕಾವಾಡಿಗಳು ಮತ್ತು ಮಾವುತರ ಮಕ್ಕಳು ಮತ್ತು ಮಾವುತರಿಗೆ ಸುಮಾರು 60-70 ಜನರಿಗೆ ಇವತ್ತು ಉಚಿತವಾಗಿ ಕ್ಷೌರ ಕೆಲಸವನ್ನು ಅಂದರೆ ಕ್ಷೌರಿಕವನ್ನು ಅವರಿಗೆ ಕಟಿಂಗ್ ಮತ್ತು ಸೇವಿಂಗನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಇಲ್ಲಿ ಮಗ್ನರಾಗಿರ್ತಕ್ಕಂಥ ನಾವು ನೋಡ್ಬೋದು. ಸುಮಾರು ಪಿರಿಯಾಪಟ್ಟಣದಿಂದ ಸುಮಾರು 12 ಜನ ಇಲ್ಲಿ ಬಂದು ಇಲ್ಲಿ ಸುಮಾರು 60-70 ಜನರು ಯಾರು ಮಕ್ಕಳು ಮತ್ತು ಕಾವಾಡಿ ಮಕ್ಕಳು ಯಾರಿದ್ದಾರೆ ಎಲ್ಲರಿಗೂ ಕೂಡ ಉಚಿತವಾಗಿ ಈ ಒಂದು ಕ್ಷೌರಿಕ ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು ನಿಜವಾಗಲೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಕಾರ್ಯ. ಈಗ ನಾವಿಲ್ಲಿ ನೋಡ್ಬೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಏನು ಕಾವಾಡಿ ಮತ್ತು ಮಾವತರ ಮಕ್ಕಳಿಗೆ ಕಟಿಂಗ್ ಮತ್ತು ಸೇವಿಂಗನ್ನು ಕೂಡ ಮಾಡಿಸ್ತಾ ಇದ್ದಾರೆ. ವಿಶೇಷವಾಗಿ ಏನು ಬಹಳ ವಿಭಿನ್ನವಾಗಿ ಇವತ್ತಿನ ಶೈಲಿ ಏನಿದೆ ಆ ರೀತಿಯಾಗಿ ಅವರವರ ಮಕ್ಕಳು ಅವ್ರಿಗೆ ತಕ್ಕಂತೆ ಕಟಿಂಗನ್ನು ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ಬೋದು ನಿರಂತರವಾಗಿ ಈಗ ಇಲ್ಲಿ ಏನು ಕನ್ನಡ ಅಭಿಮಾನಿಗಳ ಬಳಗ ಏನಿದೆ ಕ್ಷೌರಿಕ ಬಳಗ ಅವ ಸಂಘ ಬಳಗದ ಅಧ್ಯಕ್ಷರು ನಟೇಶ್ ಅವರು ಇಲ್ಲಿದ್ದಾರೆ. ನಟೇಶ್ ಅವ್ರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇವೆ. ನಟೇಶ್ ಅವರ ನಮಸ್ಕಾರ ಸರ್. ಇದು ಯಾವಾಗಿಂದ ಮಾಡ್ತಾಯಿದ್ರು ಈ ಒಂದು ಸೇವಾ ಕಾರ್ಯ ಎಷ್ಟು ನಿಮಗೆ ತೃಪ್ತಿ ತಂದಿದೆ ಸರ್? ಸರ್, ನನಗೆ ಈ ವೃತ್ತಿನ ಸುಮಾರು ನಾನು ಸರ್ ಒಂದು 12 ವರ್ಷದ ಕಾರ್ಯಕ್ರಮ ನಾನು ಅದು ಒಂದು 15 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀನಿ ಸರ್. ಈ ನಡುವೆ ಒಂದು 3 ವರ್ಷ ನನಗೆ ಕಾಲಾವಕಾಶ ಸಿಗಲಿಲ್ಲ ಸರ್, ಈ ಕೋವಿಡ್ ಇರೋದ್ರಿಂದ. ಹಾಗಾಗಿ ಸರ್ ನಮಗೆ ಸ್ವಲ್ಪ ತಡವಾಯಿತು. ಅದರಲ್ಲೂ ಸರ್ ಈ ಸಲ ಕೊರೋನಾ ಎಲ್ಲ ಕಮ್ಮಿ ಆದಮೇಲೆ ಈ ಸಲ ದಸರಾ ಹಬ್ಬದಲ್ಲಿ ಈ ಸಲ ಅತಿ ಹೆಚ್ಚಾಗಿ ಸ್ವಲ್ಪ ದೂರಿಯಾಗಿ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಮ್ಮ ಈ ಪ್ರತಿ ವರ್ಷ ಏನು ಸೇವೆ ಸಲ್ಲಿಸ್ತಾ ಇದೆ ಈ ರೀತಿಯೂ ಸೇವೆ ಸಲ್ಲಿಸೋಣ ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಸರ್. ಈಗ ಈ ಒಂದು ಕ್ಷೌರಿಕ ಕಾರ್ಯಕ್ಕೆ ಎಷ್ಟು ಜನ ಬಂದಿದ್ದೀರಿ ನೀವು, ಎಷ್ಟು ತಂಡ? ಸರ್, ನಾವು ಪಿರಿಯಾಪಟ್ಟಣದಿಂದ ಟೋಟ್ಲು 16 ಜನ ಬಂದಿದ್ದೀವಿ ಸರ್. 16 ಜನ ಅಲ್ಲಿಂದಲೇ ನಾವು ಪಿರಿಯಾಪಟ್ಟಣದಿಂದಲೇ ಬಂದಿದ್ದೀವಿ ಸರ್. ಎಲ್ಲ ನಾವು ಪಿರಿಯಾಪಟ್ಟಣ ತಾಲೂಕಿನವ್ರೆ. ಸುಮಾರು ಎಷ್ಟು ಜನ ಈಗ ಒಟ್ಟಿಗೆ ಇಲ್ಲಿ ಕಾವಾಡಿ ಮತ್ತು ಮಾವತರ ಮಕ್ಕಳು ಎಷ್ಟು ಜನ ಕಟಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ ಹೇಗೆ ಸರ್? ಅವರೀಗ ಕಾವಾಡಿಗರು ಮತ್ತು ನಮ್ಮ ಇವರು ಮಾವುತರು ಮತ್ತು ಅವ್ರ ಮಕ್ಕಳೆಲ್ಲ ಸರಿ ಒಂದು 70 ಜನ ಇದ್ದಾರೆ ಸರ್. ಸುಮಾರು ಎಷ್ಟೊತ್ತಾಗ್ಬೋದು? ಸುಮಾರು ಸರ್ 1 ಗಂಟೆ ಆಗ್ಬೋದು ಸರ್. ಆಗ್ಬೋದು ಸರ್. ಸರ್, 11 ಗಂಟೆಗೆ ಸರ್. ಸರ್, ನನಗೆ ಈ ಸೇವೆ ಮಾಡೋದ್ರಲ್ಲಿ ಏನೋ ಒಂದು ಸಂತೋಷ ಆಗ್ತಾಯಿದೆ. ಜೊತೆಗೆ ಸರ್, ಕೆಲವರು ಯಾವುದ್ಯಾವುದೋ ಹೆಸರುಗಳಲ್ಲಿ ಯಾವುದ್ಯಾವುದೋ ರೀತಿ ಹಲವಾರು ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಸರ್, ನಾನು ಕಲ್ತಿರುವಂಥ ವೃತ್ತಿಯಲ್ಲೇ ಯಾಕೆ ಒಂದು ಸಮಾಜ ಸೇವೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸರ್ ಈ ಮೈಸೂರು ಭಾಗದಲ್ಲಿ ಪ್ರಥಮ ಬಾರಿಗೆ ಸರ್ ಅರಮನೆಯಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾನೇ ಆರಂಭಿಸಿದ್ದು ಸರ್. ಹಾಗಾಗಿ ನನಗೆ ಇದು ತೃಪ್ತಿ ತರ್ತಾ ಇದೆ ಸರ್. ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇದಿಷ್ಟು ಏನು ಕನ್ನಡ ಕಲಾಭಿಮಾನಿಗಳ ಬಳಗ ಏನಿದೆ ಕ್ಷೌರಿಕ ಬಳಗ, ಇವರ ಅಧ್ಯಕ್ಷರಾದಂಥ ನಟರಾಜ್ ಅವರ ಮಾತು. ಇದು ಒಂದು ನನಗೆ ಸಾಮಾಜಿಕ ಸೇವೆಯಿಂದ ನನಗೆ ನನ್ನ ಒಂದು ಜೀವನದಲ್ಲಿ ಒಂದು ತೃಪ್ತಿಯನ್ನು ತಂದಿದೆ ಅಂತಕ್ಕಂಥ ಒಂದಷ್ಟು ಮಾತುಗಳನ್ನು ಹೇಳ್ತಾಯಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಜೇಶ್, ಎಸ್ಟೆಲ್ ಟಿವಿ, ಮೈಸೂರು.